नमस्कार वीक्षकरे, नानु विश्वामित्रे विश्ववाहिनी नानी उत्तर कन्नड जिले सिद्धापुर तालूकिन यादगीय सिद्धि गणपतिया देवस्थान मातरता तुम्बा अपरूपवादंतह बलमुरी गणपति सान्निध्यदल्लिरुवंतद्दु बलमुरी गणपति इदक्के बेरे बेरे ऐतिह्य इदे तुम्बा पुरातनवादंतह ई गणपति ನೂರಾರು ವರ್ಷಗಳ ಹಿಂದೆ ಬೇರೆ ಸ್ಥಳದಲ್ಲಿತ್ತು. ಇಲ್ಲಿಂದ ಒಂದು ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿ ಅಲ್ಲಿ ಶಿವಾಲಯ ಮತ್ತು ದೇವಿ ಆಲಯ ಇತ್ಯಾದಿಗಳೆಲ್ಲ ಇದ್ವು. ಆದರೆ ಅದು ಯಾವುದೋ ಒಂದು ದಾಳಿಯ ಕಾಲದಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಥಳ ಭಗ್ನಗೊಂಡಿತು. ಭಗ್ನಗೊಂಡ ಮೇಲೆ ಸ್ಥಳೀಯರು ಈ ಗಣಪತಿಯನ್ನು, ಈ ಬಲಮುರಿ ಗಣಪತಿಯನ್ನು ಇಲ್ಲಿ ತಂದು ಪ್ರತಿಷ್ಠಾಪಿಸಿದರು. ವಿಶೇಷವಾಗಿ ನಾವು ನಮ್ಮ ಜಿಲ್ಲೆ ಅಥವಾ ರಾಜ್ಯದ ಅಲ್ಲೂ ಗಮನಿಸಿದರೆ ಬಲಮುರಿ ಗಣಪತಿ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಬಹಳ ಇದಕ್ಕೆ ಹೆಚ್ಚಿನವಾದಂತಹ ನಿಯಮ ನಿಷ್ಠೆಗಳಿವೆ. ಆ ನಿಯಮ ನಿಷ್ಠೆಗಳ ಪಾಲನೆ ಆಗಬೇಕು. ಇಲ್ಲವಾದರೆ ಗಣಪತಿ ಮುನಿಸಿಕೊಳ್ತಾನೆ. ಊರಿಗೂ ಅಥವಾ ಸಂಬಂಧಪಟ್ಟ ಮುಕ್ತೇಶ್ವರ ಮಂಡಳಿ ಇರ್ಬೋದು ಅಥವಾ ಸಂಬಂಧಪಟ್ಟ ಜನರಿಗೆ ಅದರಿಂದ ಬೇರೆ ಬೇರೆ ಅನಾನುಕೂಲತೆ ಉಂಟಾಗ್ತಾ ಇರುವಂಥದ್ದು ಹಲವಾರು ನಿದರ್ಶನಗಳಿಂದ ದೃಢಪಟ್ಟಿದೆ. ಹಾಗಾಗಿ ಬಲಮುರಿ ಗಣಪತಿ ತುಂಬ ಅಪರೂಪವಾಗಿದೆ ಮತ್ತು ತುಂಬ ವಿಶೇಷವಾದಂಥ ಒಂದು ಗಣಪತಿ ಕೂಡ ಹೌದು. ಇದು ಸಿದ್ಧಿ ಗಣಪತಿ ಅಂತ ಇಲ್ಲಿ ಹೆಸರು. ಇಲ್ಲಿ ರಾಜ್ಯದ ಅನೇಕ ಪ್ರದೇಶಗಳಿಂದ ಅಥವಾ ಈ ಒಂದು ತಾಲೂಕಿನಲ್ಲಿ ಇರುವವರು ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಜೀವನ ಕಟ್ಟಿಕೊಂಡಂಥವರು ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ಹೇಳಿಕೆ ಮಾಡಿಕೊಳ್ತಾರೆ. ಅವ್ರು ಮಾಡಿಕೊಂಡ ನಂತರ ಇಲ್ಲಿ ಬಂದು ಪೂಜೆ ಸಲ್ಲಿಸಿದಾಗ ಅವರ ಹೇಳಿಕೆಯ ಪ್ರಕಾರ ಅವರಿಗೆ ಆ ಸಿದ್ಧಿ ಉಂಟಾಗಿದ್ದು ಹಲವು ನಿದರ್ಶನಗಳಿವೆ. ಅಲ್ಲಿ ಈಗಾಗಲೇ ಇದರ ಅರ್ಚಕರು ಅದನ್ನು ಪ್ರಸ್ತಾಪಿಸಿದ್ದಾರೆ. ಹಾಗಾಗಿ ಈ ಬಲಮುರಿ ಗಣಪತಿ ಎನ್ನುವಂಥದ್ದು ಬಹಳ ಅಂದರೆ ಬಹಳ ವಿಶೇಷವಾದಂಥದ್ದು. ಬಹಳ ನಿಯಮ ನಿಷ್ಠೆ ಅನುಷ್ಠಾನಗಳು ಇಲ್ಲಿ ನಡೀತವೆ. ಪೂಜೆ ಪುರಸ್ಕಾರಗಳು ಅದೇ ಪ್ರಕಾರದಲ್ಲಿ ನಡೀತವೆ. ಇದಕ್ಕೆ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ಶ್ರೀ ದೇವರ, ಶ್ರೀ ಮಹಾಗಣಪತಿಯ ವಿಘ್ನ ವಿನಾಶಕನ, ಸಿದ್ಧಿ ವಿನಾಯಕನ ಒಂದು ಅನುಗ್ರಹವನ್ನು ತಾವು ಪಡ್ಕೋಬೇಕು. ಅದೇ ರೀತಿ ಇಲ್ಲಿಗೆ ಈಗ ಈ ದೇವಾಲಯ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಈ ದೇವಾಲಯ ಅಭಿವೃದ್ಧಿಗೆ ತಾವೆಲ್ಲ ಭಕ್ತಾದಿಗಳು ಮತ್ತು ಆಸ್ತಿಕ ವರ್ಗದವರು ಹೆಚ್ಚಿನ ಕೊಡುಗೆಯನ್ನು ಈ ದೇವಸ್ಥಾನಕ್ಕೆ ಸಲ್ಲಿಸಿದರೆ ಈ ದೇವಸ್ಥಾನ ಒಂದು ಅತ್ಯುತ್ತಮ ಉತ್ಕೃಷ್ಟವಾಗಿ ತಲೆ ಎತ್ತಿ ನಿಲ್ಲುತ್ತೆ. ಈಗಾಗಲೇ ಸಾಕಷ್ಟು ಇದು ವಿಸ್ತಾರಗೊಂಡಿದೆ. ಆದರೆ ಇನ್ನಷ್ಟು ಇದು ವಿಸ್ತಾರವಾಗಿ ಭಕ್ತರನ್ನು ಈ ಕೈ ಬೀಸ್ತಾ ಇರುವಂಥ ಈ ಸಿದ್ಧಿ ಮಹಾಗಣಪತಿ ಇಲ್ಲಿಯ ಅಭಿವೃದ್ಧಿ ಕಾರ್ಯ ಇನ್ನಷ್ಟು ಜಾಸ್ತಿ ಆಗಬೇಕು. ಅದಕ್ಕೆ ಸಾರ್ವಜನಿಕರು, ಭಕ್ತಾದಿಗಳು ಕೈ ಜೋಡಿಸಿದ್ರೆ ಮಾತ್ರ ಇದು ಇನ್ನಷ್ಟು ಜಾಸ್ತಿಗೆ ಅಭಿವೃದ್ಧಿ ಹೊಂದುತ್ತೆ. ನಮಗೆಲ್ಲ ಒಂದು ಶ್ರೇಷ್ಠವಾದಂತಹ ಒಂದು ಸಾನ್ನಿಧ್ಯ, ಧನ್ಯತಾ ಭಾವ ಬರುವಂತಹ ಒಂದು ಸ್ಥಳ. ತುಂಬ ನೈಸರ್ಗಿಕವಾದ ಈ ಪಶ್ಚಿಮ ಘಟ್ಟದ ಸ್ಥಳದಲ್ಲಿ ಕಾಡಿನ ಮಧ್ಯದಲ್ಲಿ ಇರುವಂಥ ಈ ಗಣಪತಿ ಇಲ್ಲಿ ಬಂದರೆ ಮನಸ್ಸಿಗೆ ಮುದ ನೀಡುತ್ತೆ. ಅದೇ ರೀತಿ ಆ ಗಣಪತಿಯ ಆಶೀರ್ವಾದ ಸಿಕ್ಕಿದರೆ ನಮಗೆ ಇನ್ನೆಷ್ಟು ಖುಷಿ ಆಗ್ಬೋದು, ಎಷ್ಟು ನಮ್ಮ ಜೀವ ನೆಮ್ಮದಿ ಆಗ್ಬೋದು ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗಿದೆ. ಧನ್ಯತಾ ಭಾವ ಬರುತ್ತೆ, ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಆದ್ದರಿಂದ ಮಾನ್ಯ ಭಕ್ತಾದಿಗಳಲ್ಲಿ, ಎಲ್ಲರಲ್ಲಿ, ಸಾರ್ವಜನಿಕರಲ್ಲಿ ನಾನು ವಿಶ್ವವಾಹಿನಿಯಿಂದ ವಿನಂತಿ ಮಾಡಿಕೊಳ್ತಾ ಇರೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಆಗಮಿಸಿ ನೀವು ಕೃತಾರ್ಥರಾಗಿ ಧನ್ಯತಾ ಭಾವ ಪಡೆಯಿರಿ. ಅದೇ ರೀತಿ ನೀವು ನಿಮ್ಮೆಲ್ಲ ಸೇವೆಗಳನ್ನು ಕೂಡ ಇಲ್ಲಿ ಸಲ್ಲಿಸಬೇಕೆನ್ನುವಂತಹ ಮನವಿಯೊಂದಿಗೆ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವೃಂದಾರಕೈ ನಿತ್ಯಂ ವಂದ್ಯಮಾನಂ ಗಜಾನನಂ ಭಕ್ತ ಸಂಕಷ್ಟ ಹರ್ತಾರಂ ಕೇತಕಿ ಪುರದೈವತಂ. ನಾನು ಗುರುಮೂರ್ತಿ ಭಟ್, ಅರ್ಚಕರು, ಕ್ಯಾದಗಿರಿ ಮಹಾಗಣಪತಿ ದೇವಸ್ಥಾನ. ನನ್ನ ಒಂದು ವಿಶೇಷವಾದಂತಹ ಅನುಭವ ಈ ಮಹಾಗಣಪತಿಯ ಸನ್ನಿಧಿಯ ಒಂದು ವೈಶಿಷ್ಟ್ಯತೆ ಏನೆಂದರೆ, ಈ ಕ್ಷೇತ್ರ ಬಹಳ ಮಹತ್ವ ಎನಿಸಿಕೊಂಡಿದೆ. ಇದರ ಮಹಿಮೆ ಅಪಾರವಾದದ್ದು. ವಿಶೇಷವಾಗಿ ಇಲ್ಲಿಯ ಒಂದು ಮಹಿಮೆ ಏನೆಂದರೆ, ವಿಶೇಷವಾಗಿ ಇಲ್ಲೇ ಪಕ್ಕದಲ್ಲಿ
ಒಂದು ಹಸ್ಮನೆ ಅನ್ನುವಂತಹ ಒಂದು ಮನೆಯಲ್ಲಿ ಒಂದು ಸಂತತಿಗೋಸ್ಕರ ಔಷಧಿಯನ್ನು ಕೊಡುವಂತಹ ಒಂದು ಸಂಪ್ರದಾಯ ಬುಡದಿಂದಲೂ ನಡ್ಕೊಂಡು ಬಂದಿದೆ. ಆ ಒಂದು ಔಷಧಿಯನ್ನು ತಗೊಂಡು ಇಲ್ಲಿ ಒಂದು ಹರಕೆಯನ್ನು ಮಾಡಿದವರಿಗೆ ಬಹುತೇಕ 90% ಜನರಿಗೆ ಇದರಿಂದ ಸಂಪೂರ್ಣವಾದಂತಹ ಒಂದು ಅನುಭವ ಮತ್ತು ಅವರ ಒಂದು ಶ್ರದ್ಧಾಭಕ್ತಿ ಅನುಸಾರವಾಗಿ ಇಲ್ಲಿಯ ಮಹಿಮೆ ಅನಿಸ್ಕೊಂಡಿದೆ. ವಿಶೇಷವಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ಇಲ್ಲಿ ವಿವಾಹ ಆಗದೆ ಹೋಗುವಂಥವರಿಗೆ ಮತ್ತು ಸಂತತಿ ಇಲ್ಲದೆ ಹೋಗುವಂಥವರಿಗೆ ವಿದ್ಯಾ ಪ್ರಾಪ್ತಿಯಾಗುವಂತಹ ಒಂದು ವಿಶೇಷವಾದಂತಹ ಮಹಿಮೆ ಈ ಮಹಾಗಣಪತಿಯ ಸಂಪೂರ್ಣವಾದಂತಹ ಅನುಗ್ರಹ. ಇಲ್ಲಿ ಸಾಕಷ್ಟು ಜನರು ದೇಶ ವ್ಯಾಪಿಯಾಗಿ ಅಂತ ಹೇಳ್ಬೋದು ಸಾಕಷ್ಟು ಭಕ್ತಜನರು ಬಂದು ತಮ್ಮ ತಮ್ಮ ಕಷ್ಟಗಳನ್ನು ಅವರ ಶ್ರದ್ಧಾಭಕ್ತಿಗನುಸಾರವಾಗಿ ಇಲ್ಲಿ ಬೇಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಬಹುತೇಕ ಜನರಿಗೆ ಇಲ್ಲಿ ಪುನಃ ಒಂದು ಈ ಒಂದು ಮಹಾಗಣಪತಿಯನ್ನು ನಮಗೆ ಅನುಗ್ರಹ ಆಗಿದೆ ಅನ್ನುವಂತಹ ಪುನಃ ಶುಭವಾಕ್ಯದಲ್ಲಿ ಬಂದು ಮತ್ತೆ ಪುನಃ ಇಲ್ಲಿ ಹಣ್ಣು ಕಾಯಿ ಸೇವೆಗಳನ್ನು ವಿಶೇಷವಾದಂಥ ಗಣಪತಿ ಹೋಮ ಅಥರ್ವ ಶೀರ್ಷ ಹೋಮ ಇತ್ಯಾದಿಗಳ ಒಂದು ಧನ್ವಂತರಿ ಹೋಮ ಇರಬಹುದು ಅಥವಾ ಅವರವರ ಒಂದು ಸಂಬಂಧಪಟ್ಟಂತಹ ನಾಗ ಮೂಲಮಂತ್ರ ಹೋಮ ಇತ್ಯಾದಿಗಳ ಧಾರ್ಮಿಕ ವಿನಿಯೋಗವನ್ನು ಪುನಃ ಬಂದು ಮಾಡಿಸ್ಕೊಂಡು ಇಲ್ಲಿ ಧನ್ಯವಾದವನ್ನು ಹೇಳಿಕೊಂಡು ಹೋಗುವಂತಹ ಭಕ್ತರು ಬಹಳಷ್ಟು ಜನರು ಒಂದು ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾದಂತಹ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ತಿಕ ಶುದ್ಧ ಚೌತಿಯ ದಿವಸ ಮಹಾಗಣಪತಿಯ ವಾರ್ಷಿಕೋತ್ಸವ ಪಲ್ಲಕ್ಕಿ ಉತ್ಸವ ಇತ್ಯಾದಿಗಳ ದೇವತಾ ದಿನವಿಡೀ ನಡೆಯುವಂತಹ ಉತ್ಸವದಲ್ಲಿ ವಿಜೃಂಭಣೆಯಿಂದ ಸಾಗುವಂಥದ್ದು ವಿಶೇಷವಾದಂಥದ್ದು ಅಂತಂದರೆ ಇಲ್ಲಿ ವಿಜಯದಶಮಿ ಎಲ್ಲ ದೇವಾಲಯಗಳು ಸಹ ಕಾರ್ತಿಕ ಶುದ್ಧ ಪಾಡ್ಯದಿಂದ ದೀಪೋತ್ಸವ. ಆದರೆ ಈ ಕ್ಷೇತ್ರದ ಮಹಿಮೆ ಅದು ಬಹುತೇಕ ಬಹಳ ವರ್ಷಗಳಿಂದ ವಿಜಯೋತ್ಸವ ವಿಜಯದಶಮಿಯಿಂದ ಪ್ರಾರಂಭವಾಗಿ ಕಾರ್ತಿಕ ಶುದ್ಧ ಚತುರ್ಥಿಗೆ ದೀಪೋತ್ಸವ ನಡೀತ ಸಂಪೂರ್ಣವಾಗಿ ಬೆಳಗ್ಗೆ ಪೂಜೆ ಮಧ್ಯಾಹ್ನ ಪೂಜೆ ಮತ್ತು ಸಾಯಂಕಾಲ ದೀಪೋತ್ಸವ ರಾಜೋಪಚಾರ ಪೂಜೆಯನ್ನು ವಿಶೇಷವಾಗಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಂತಹ ಸಂಪ್ರದಾಯ ಇದೆಯ ಒಂದು ವೈಶಿಷ್ಟ್ಯತೆ. ಇದು ಬಹಳ ವಿರಳ. ಇಂತಹ ಒಂದು ದೀಪೋತ್ಸವ ವಿಜಯದಶಮಿಯಿಂದ ಆಗುವಂಥದ್ದು ಬಹಳ ಕಡಿಮೆ ಇರುವಂತಹ ದೇವಾಲಯಗಳಲ್ಲಿ ಇದು ಒಂದು ಅನಿಸ್ಕೊಂಡಿದೆ. ಹಾಗಾಗಿ ಇದರ ವೈಶಿಷ್ಟ್ಯ ಬಹಳ ಅರ್ಥಪೂರ್ಣವಾಗಿದೆ ಅನ್ನುವಂಥದ್ದನ್ನು ನಾನು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಒಂದು 15 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ವಿಶೇಷವಾದಂತಹ ಸೇವೆಯಿಂದ ನನಗೆ ಸಂಪೂರ್ಣವಾದಂತಹ ಮಹಾಗಣಪತಿಯ ಅನುಗ್ರಹದಿಂದ ವಿಶೇಷವಾದಂತಹ ಸೇವೆ ನನಗೆ ಮಾಡುವಂತಹ ಅವಕಾಶ ಸಿಕ್ಕಿದೆ. ಒಂದು ಇದರ ಸಂಪೂರ್ಣವಂತಹ ಅನುಗ್ರಹ ನನಗೆ ಆಗಿದೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯದಿಂದ ಹೇಳ್ತಾ ಇಲ್ಲ. ಸಂಪೂರ್ಣವಾಗಿ ಅನುಗ್ರಹ ಆಗಿದೆ. ಇನ್ನು ಸಾಕಷ್ಟು ವೈಶಿಷ್ಟ್ಯಗಳನ್ನು ನಾವು ಕಾಣಬಹುದು. ವಿಶೇಷವಾಗಿ ಈ ಕ್ಷೇತ್ರದ ಗ್ರಾಮ ಚಿಕ್ಕದಾದರೂ ಸಹಿತವಾಗಿ ಚೊಕ್ಕದಾಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ವಾರ್ಷಿಕೋತ್ಸವ ತಮ್ಮ ಇಲ್ಲಿ ಬರುವಿಕೆ ಅನಿರೀಕ್ಷಿತವಾಗಿದೆ. ಆದರೆ ಮಹಾಗಣಪತಿಯ ಅನುಗ್ರಹ ಅಂತಲೇ ಇದು ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತಂದರೆ ವಿಶೇಷವಾದಂತಹ ನಿಮಗೆ ಯಾವುದೇ ರೀತಿಯ ಸೂಚನೆ ಇಲ್ಲದೆ ನೀವು ಈ ಕ್ಷೇತ್ರಕ್ಕೆ ಆಗಮಿಸಿತ್ತು ಅಂತಂದರೆ ಆ ಮಹಾಗಣಪತಿಯ ಅನುಗ್ರಹ ಅಂತ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅನುಗ್ರಹ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ವಿಶೇಷವಾದಂತಹ ಈ ಒಂದು ಮಹಾಗಣಪತಿಯ ಅನುಗ್ರಹ ಇನ್ನೂ ಹೆಚ್ಚಿನ ಭಕ್ತ ಸಮೂಹ ಈ ಕ್ಷೇತ್ರಕ್ಕೆ ಬರುವ ಜೊತೆಗೆ ವಿಶೇಷವಾದಂತಹ ತನುಮನ ಧನಗಳ ಸಹಕಾರವೂ ಸಹ ಈ ಕ್ಷೇತ್ರಕ್ಕೆ ಅನುಕೂಲವಾಗಿದೆ. ಯಾಕೆಂತಂದರೆ ಈ ಕ್ಷೇತ್ರ ಬಹಳ ಚಿಕ್ಕದಾಗಿ ಗ್ರಾಮ ದೇವಸ್ಥಾನ ಅಂತ ಅನಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿಯ ಕಾರ್ಯದಲ್ಲೂ ಸಹ ಸಾಕಷ್ಟು ಆಗಬೇಕಾಗುವಂತಹ ಒಂದು ಪರಿಸ್ಥಿತಿ ಕ್ಷೇತ್ರಕ್ಕೆ ಇದೆ. ಆದರೆ ಮಹಾಗಣಪತಿಯ ಅನುಗ್ರಹದ ಎಲ್ಲ ರೀತಿಯಲ್ಲಿ ಧನ ಸಹಾಯ ಇರ್ಬೋದು ಅಥವಾ ಆರ್ಥಿಕ ಸಹಾಯ ತನು ಮನ ಧನಗಳಿಂದ ನೆರೆಯಾಗಿ ಬರುವಂತಹ ಒಂದು ಆ ಮಹಾಗಣಪತಿಯ ಅನುಗ್ರಹ ಭಕ್ತರೊಂದಿಗೆ ಅನುಗ್ರಹ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಸಹ ಇವತ್ತಿನ ಶುಭ ದಿವಸ ಮಾಡ್ತಾ ಇದ್ದೇನೆ.